ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೆ ಆಗಿರೋದ್ರಿಂದ ನಾನು ಚಿಕನ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಾನು ಚಿಕನ್ ಹೇಗೆ ಮಾಡ್ತೀನಿ ಅಂತೇಳಿ. ಚಿಕನ್ ತಂದಿದೆ ಗೈಸ್, 1 KG. ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಇಲ್ಲಿ ನಮ್ಮ ತಮ್ಮ ಚಿಕನ್ ಮಸಾಲ ತಗೊಂಡು ಬಂದಿದ್ದಾನೆ. ಚಿಕನ್ ಮಸಾಲ ಬನ್ನಿ ಗೈಸ್, ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಉಳ್ಳಾಗಡ್ಡೆ ತಗೊಂಡಿದ್ದೀನಿ, 2 ಟೊಮೊಟೊ, ಮತ್ತು ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿ. ಇದು ಚಿಕನ್ ಮಸಾಲ, ಎವರೆಸ್ಟ್ ಚಿಕನ್ ಮಸಾಲ. ಮತ್ತು ಇದು ಮೊಸರು ತಗೊಂಡಿದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತೇಳಿ ನೋಡೋರ್ವಂತೆ. ಎಣ್ಣೆ ಅಂತೇಳ ಎಣ್ಣೆ ಬಿಸಿ ಹಾಕ್ಬೇಕು ಗೈಸ್, ಎಣ್ಣೆ ಬಿಸಿ. ಇಷ್ಟೊಂದು ದಿನದ ಮೇಲೆ ಚಿಕನ್ ತಿಂತಿದ್ದೀನಿ, ಚೆನ್ನಾಗಿ ಮಾಡಮ್ಮ ತಾಯಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೇಗೆ ಬರುತ್ತೆ ರಿಸಲ್ಟ್ ಅಂತೇಳಿ. ಈಗ ಉಳ್ಳಾಗಡ್ಡೆ ಹಾಕ್ತಾ ಇದ್ದೀನಿ ಗೈಸ್. ಈಗ ಈರುಳ್ಳಿ ಹಾಕಿದ್ದೀನಿ. ಹೇ ಚಿಕನ್ ಹಾಕಿ ಹಾಕೊಂತಳಿ ಹಾಕ ಚಿಕನ್ ಮತ್ತೆ ಅರ್ಶಿನ ಪುಡಿ ಅದಕ್ಕೆ ಹಾಕ್ತೀನಿ. ಹಾಂ, ಅರ್ಶಿನ ಪುಡಿ ಅದಕ್ಕೆ ಹಾಕ್ತೀವಿ. ಅವ್ರು ಹಾಕ್ಬಾರ್ದು ಚಿಕನ್ ಹಾಕಿ ಹಾಕ್ತಾರ ಹಾಕ್ಲ ಚಿಕನ್ ಬಾಳೆಹಣ್ಣು ಬ್ಯಾಗ್ನಾಗ ಈಗ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ಚಿಕನ್ ಹಾಕಬೇಕು. ಹಾಕ್ತೀನಿ ಗೈಸ್. ಈಗ ಈರುಳ್ಳಿ ಫ್ರೈ ಆಗಿದ್ದಾವೆ, ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಅರಿಶಿನ ಹಾಕ್ತೀಯಾ? ಅರಿಶಿನ ಚಿಕನ್ ಜೊತೆ ಕಾಂಬಿನೇಷನ್ ಏನೇನು ಹೇಳು? ಚಿಕನ್ ಜೊತೆ ಏನು ತಿಂದರೆ ಚೆನ್ನಾಗಿರುತ್ತೆ? ರೊಟ್ಟಿ ಜೊತೆ ತಿನ್ನ ಏಯ್ ಹುಚ್ಚದೆ. ಚಪಾತಿ, ಪಲಾವ್. ಪಲಾವ್ ಇನ್ನ ಸೂಪರ್. ದೋಸೆ, ನಿಜ ದೋಸೆದಾಗ ಚೆನ್ನಾಗಿರುತ್ತೆ. ನಾನು ಚಿಕನ್ ತಿನ್ನದೇ ಇಲ್ಲ, ತಿಂದು ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇವ್ರಿಗೋಸ್ಕರ ಅಂತೇಳಿ. ಒಂದು ಕಂಟೆಂಟ್ ಸಿಗ್ತದೆ ಬ್ಲಾಗ್ ಮಾಡಕ್ಕ ಅಂತ ಮಾಡ್ದಳಷ್ಟೇ, ನಮ್ಗೋಸ್ಕರ ಅಂತೇನಲ್ಲ. ಇನ್ನೊಂದ್ ಏನ್ ಗೊತ್ತಾ, ನಮ್ಮ ಅತ್ತಿಗೆ 2 ಮಂತ್ಸ್ ಅಲ್ಲಿ ನಾನು ದಪ್ಪ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಾಲೆಂಜ್ ಇವತ್ತೆಷ್ಟು ಡೇಟು? 15. 2 ಮಂತ್ಸ್ ನಲ್ಲಿ ಎಲ್ಲ ದಪ್ಪ ಮಾಡ್ತೀನಿ ಅಂತ ಹೇಳಿನಿ. ಬಟ್ ಅಕ್ಕಿ ನಾನು ಹೇಳಕ್ ತಿನ್ಬೇಕು ಗೈಸ್. ಹಂಗಂದ್ರೆ ಓಕೆ, ಸರಿನಾ? ಸರಿ, ನಾನು ಏನ್ ಹೇಳಿದ್ರು ತಿಂತೀಯಲ್ಲ. 31 ಇದೀನಿ ನಾನು, ಇನ್ನು 2 ಮಂತ್ಸ್ ಅಲ್ಲಿ 40 ಅನ್ನ ಮಾಡ್ಬೇಕು ಅಕ್ಕಿ. ಮಾಡ್ತೀನಿ, ನಾನು ಹೇಳಕ್ ತಿನ್ಬೇಕು ನೀನು. ಹಂಗಂತ ಅದು ಇದು ಹೇಳಲ್ಲ, ತಿನ್ನವೇ ಹೇಳ್ತೀನಿ. ನಾನು ಏನ್ ಕೊಟ್ರು ತಿಂತೀಯಾ? ಸರಿ ತಿಂತೀನಿ. ಇಲ್ಲಿ ತೋರಿಸಿದೀವಿ ನಾವೆಲ್ಲ ಇಟ್ಟಿರೋದು. ಕೈಸ ಬಾಕ್ಸ್ ಹೆಂಗಿದೆ? ಈ ಬಾಕ್ಸ್ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ನಾವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು, 700ಗೆ 24 ಬಾಕ್ಸ್ ಬಂದಿದ್ದಾವೆ ನೋಡ್ರಿ. ಅಲ್ಲಿ ಎಷ್ಟು ಚೆನ್ನಾಗಿ ಇಟ್ಟಿದ್ದೀವಿ, ನಿಜ ಚೆನ್ನಾಗಿದ್ದಾವೆ. ಕ್ವಾಲಿಟಿನೂ ಚೆನ್ನಾಗಿದ್ದಾವೆ, ಆಗ್ಲಿ ಚೆನ್ನಾಗಿ ಕಾಣಿಸ್ತವೆ. ಏನಾನ ಹಾಕ್ಲಿ ಮಸಾಲೆ ಎಲ್ಲ ಹೇಗಿದಾವೆ ನಮಗೆ ಗೊತ್ತಾಗ್ಬೇಕಲ್ಲ ಗೈಸ್. ಇದು ಯಾವ ನಾವು ಯಾವ ಇವಾಗ ಬೇರೆ ಸ್ಟೀಲ್ದ್ರಲ್ಲಿ ಇಟ್ಟರೆ ನಮಗೆ ಗೊತ್ತಾಗಲ್ಲ ಯಾವ, ಮತ್ತೆ ಎಲ್ಲ ಪದೇ ಪದೇ ತೆಗೆದು ನೋಡ್ಬೇಕು. ಇದ್ರಲ್ಲಾದ್ರೆ ಗೊತ್ತಾಗ್ಬಿಡುತ್ತೆ ಯಾವ್ದು ಗರಂ ಮಸಾಲೆ, ಯಾವ್ದು ಚಿಕನ್ ಮಸಾಲ, ಮತ್ತೆ ಉಪ್ಪು ಯಾವ್ದು ಅಂತ ಗೊತ್ತಾಗುತ್ತಲ್ಲ. ಸೊ ಅದಕ್ಕೆ ಇದ್ರಲ್ಲಿ ಇಟ್ಟಿದ್ದೆ. ಆಯ್ತು, ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಪ್ಲೇ ಉಪ್ಪು ಹಾಕಿಯಾ? ಇಲ್ಲ, ಹಾಕ್ಬೇಕು. ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಡು. ಹೇಳ್ಕೊಡ್ತಿದಾರ ಗೈಸ್ ನಮ್ಮ ಅತ್ತಿಗೆ. ಏ ದೊಡ್ಡ ಉಪ್ಪು ಹಾಕ್ಲೆ, ನೈಸು ಬೇಡ, ಅಳತಿ ಸಿಗಲ್ಲ ನೋಡು. ಆ್ಯಕ್ಚುಲಿ ಏನಂದರೆ ಎಲ್ಲ ನಾನೇ ರೆಡಿ ಮಾಡಿ ಕೊಟ್ಟಿನಿ, ಈಗ ಏನು ಹೇಳ ಬಾ. ಎಲ್ಲ ರೆಡಿ ಮಾಡಿ ಕೊಟ್ಟಿರೋದು ಈಕಿನೇ ಗೈಸ್. ಹಾಂ, ಬಟ್ ನಾನು ಮಾಡ್ತಾ ಇದ್ದೀನಿ. ಮಾಡೋದು ಸುಲಭ, ರೆಡಿ ಮಾಡ್ಕೊಳ್ಳೋದು, ಕ್ಲೀನ್ ಮಾಡೋದು ಕಷ್ಟ. ಯಾರಿಗ್ಯಾರಿಗೆಲ್ಲ ಚಿಕನ್ ಇಷ್ಟ ಕಮೆಂಟ್ಸ್ ಮಾಡಿ, ಚೈತ್ರ ಬಂದು ಮಾಡಿಕೊಡ್ತ. ನನಗೇನಂದರೆ ಇವಾಗ ಎಷ್ಟೊಂದು ದಿನದ ಮೇಲೆ ಚಿಕನ್ ತಿಂತಿದ್ದೀನಿ, ಹೆಂಗೆ ಮಾಡಿರ್ತಾಳ ಅಂತ ಅಷ್ಟೇ. ನಾನು ತಿನ್ನದೇ ಇಲ್ಲ ಗೈಸ್ ಚಿಕನು. ಬಟ್ ಇವತ್ತು ತಿನ್ನಲೇಬೇಕು, ಹೇಳಲ್ಲ ನಾನು ಹೇಳಿದ್ದೆಲ್ಲ ಕೇಳ್ತೀನಿ ಅಂತ, ಅದಕ್ಕೆ ತಿನ್ನಲೇಬೇಕು ಇವತ್ತು ಚಿಕನ್. ಏನಂತೀಯ? ಸರಿ ತಿಂತೀನಿ. ಸ್ವಲ್ಪ ಅಂಟವ ಅಂಟವ ಅಂತಾನು.
ಸ್ವಲ್ಪ ಒಂದು ಟೇಸ್ಟ್ ಅನ್ನಾಗಲಿ ತಿಂತೀನಿ ಗೈಸ್. ಟೇಸ್ಟ್ ಅಲ್ಲಮ್ಮ ಗೈಸ್, ನಾನು ಕೊಟ್ಟಷ್ಟು ತಿನ್ಬೇಕು ನೋಡು. ಸರಿ ನೋಡೋಣ ಬರ್ರಿ ಗೈಸ್. ಸೌಂಡ್ ಬರುತ್ತಂತ ಡೋರ್ ಕ್ಲೋಸ್ ಮಾಡಿದ್ವಿ. ಮಸಾಲ ರುಬ್ಬಿದ್ದೀನಿ, ರುಬ್ಬಿಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ಈಕೆ ಮತ್ತೆ ಇದ್ರಲ್ಲಿ ರುಬ್ಬಿ ಅಂತ ಕೇಳ್ತಾ. ಡನ್. ಮತ್ತೇನು ಸಮಾಚಾರ? ಏನಿಲ್ಲ, ನಮ್ಮ ಎಕ್ಸಾಮ್ಸ್ ಎಲ್ಲ ಮುಗ್ದು ಗೈಸ್. ಏನು ಮಾಡಬೇಕು ಗೊತ್ತಿಲ್ಲ, ಮನೆಯಾಗಿತ್ತು. ಒನ್ ಮಂತ್ ರಜೆ ಹೇಳಿಲ್ಲ ಅವರು. ಡಯಟ್ ಪ್ಲಾನ್, ಡಯಟ್ ಪ್ಲಾನ್ ಮಾಡು ದಪ್ಪ ಆಗೋದಕ್ಕೆ. ನಾನು ಎಷ್ಟು ತಿಂದ್ರೂ ದಪ್ಪನೇ ಆಗಲ್ಲ. ನಾನು ಪ್ರತಿಯೊಂದು ಇದು ಮಾಡ್ತಾನೆ ಇದ್ದೀನಿ. ಏನು ಮಾಡ್ತದೆ? ಕುಡಿತಾನೆ ಇದ್ದೀನಿ, ಬಟ್ ಅದು ನಾನು ದಪ್ಪ ಆಗ್ತಾನೆ ಇಲ್ಲ. ಏನು ಮಾಡಬೇಕು ನೀವಾದರೂ ಕಮೆಂಟ್ ಮಾಡಿ, ದಪ್ಪ ಆಗೋಕೆ ಏನು ಮಾಡ್ಬೇಕಂತೇಳಿ. ನಿಮ್ಮ ಮತ್ತೆ ಮಾತು ಕೇಳಿ. ಹಾಂ ಸರಿ, ನಿನ್ನ ಮಾತು ಕೇಳ್ತೀನಿ. ತಿಂತಾಳ ಒಂದೆರಡು ತುತ್ತು ತಿಂತಾಳ, ಬಿಟ್ಬಿಡ್ತಾಳ ಹಂಗೆ. ಟೈಮ್ ಸರಿಯಾಗಿ ಊಟ ಮಾಡಲಿಕ್ಕೆ ಹಿಂಗಿದ್ದಾಳ ಪೇಷಂಟ್ ಥರ. ಮತ್ತೇನು ಅನ್ಕೊಂಡು ಅಡುಗೆ ಮಾಡೋದಂದ್ರೆ ಅಷ್ಟು ಈಸಿನಾ? ಏನು ಕುದ್ದವಾ? ಕುದ್ದುಬಿಟ್ಟವಾಗ್ಲೇ ಕುದ್ದಿದ್ದಾವೆ ಆಲ್ರೆಡಿ. ಕುದೀತಾ ಇದೆ, ಕುದೀತಾ ಇದೆ, ಪಳ 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 ಅಂತ ಕುದೀತಾ ಇದೆ ಗೈಸ್. ನೋಡಿದ್ರೆ ಹಂಗೆ ತುಂಬ ಕಲಿಸ್ತದೆ. ಈಗ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕುಚಿತ್ರ ಏನು ಟೇಸ್ಟ್ ನಿನ್ನೆ ಅದಕ್ಕೆ ನಾನು ಟೊಮೆಟೊ ಪಲ್ಲೆ ಅಷ್ಟಾಗಿದ್ದಕ್ಕೆ ಚೆನ್ನಾಗಿತ್ತು. ಕೊತ್ತಂಬರಿ ಹಾಕಿಯಲ್ಲ ಇದಕ್ಕೆ, ಮತ್ತೆ ಧನಿಯಾ ಪುಡಿ ಅಂದ್ರೆ ಅದೇ ಕೊತ್ತಂಬರಿ ಅದು. ಮಸಾಲ ಗೈಸ್, ಗರಂ ಮಸಾಲ. ಸರಿ, ಗರಂ ಮಸಾಲ ಕಲಿಸ್ತಾ. ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಗೈಸ್ ಚಿಕನ್. ಚಿಕನ್ ನೀರು ಬಿಟ್ಕೊಂಡಿರುತ್ತೆ ಗೈಸ್, ಅದು ನೀರೆಲ್ಲ ಹೋಗೋತನ ಚೆನ್ನಾಗಿ ಕುದಿಸ್ಬೇಕು. ಮೊಸರಾಕ್ಲೇ ಸ್ಮೆಲ್ಲು ಗಮ್ ಮೊಸರಾಗ್ತಾ ಇದ್ದೀನಿ. ಅಷ್ಟು ಹಾಕ್ತೀನಿ ಇಕ್ಕಿ. ಮೊಸರೆ ತಿನ್ನಲ್ಲ, ಇದ್ರಲ್ಲಿ ಹಾಕಿದ್ರೆ ಅಂತೂ ಸೂಪರ್ ಹೊಡಿತಾ. ಡೈರೆಕ್ಟ್ ಮೊಸರು ತಿನ್ನಲ್ಲ, ಬಿರಿಯಾನಿಯಲ್ಲಿ ಚಿಕನ್ನಲ್ಲಿ ಹಾಕ್ಕೊಂಡು ತಿಂತೀನಿ ಅಷ್ಟೇ. ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಗೇಮ್ಸ್ ಆಡೋದು, ಅದು ಒಂದು ವ್ಲಾಗ್ ಬರುತ್ತೆ ನೋಡಿ. ನಮಗೆ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ರಿಗೂ ಶೇರ್ ಮಾಡಿ. ಜಲ್ದಿ 500 ಸಬ್ಸ್ಕ್ರೈಬರ್ಸ್ ಆಗಲಿ. ನಾವಿನ್ನ ಕೆಳಗಡೆಯಿಂದ ಬೆಳೀತಾ ಇದ್ದೀವಿ, ಬೆಳೆಸ್ರಿ. ಏನು ಗೇಮ್ಸ್ ಆಡ್ತೀರಿ? ಇದು ಸೂಪರ್ ಮಿನಿಟ್ ಅಲ್ಲಿ ಆಡಿಸ್ತಾರೆ ನೋಡ್ರಿ ಗೈಸ್, ಅವತರ
ಇದು ಪಿರಮಿಡ್ ಮತ್ತೆ ಬಲೂನಿಂದ ಪಿರಮಿಡ್ ಕಟ್ಟೋದು ಮತ್ತೆ ಇದು ಏನೋ ನೋಡಿದೆ ಮತ್ತೆ ಬಲೂನಿಂದ ಇದೆಲ್ಲ ಉಲ್ಟಾ ವಿಡಿಯೋದಲ್ಲಿ ಬರುತ್ತೆ ನೋಡಿ. ವಿಡಿಯೋದಲ್ಲಿ ಬರುತ್ತೆ ನೋಡಿ ಗೈಸ್, ನಾನಿಲ್ಲ ಎಲ್ಲ ಹೇಳ್ತಾ ಹೋದ್ರೆ ನೀವು ನೋಡೋದೇ ಇಲ್ಲ. ಆಯ್ತಾ ಚಿಕನ್? ಚಿಕನ್ ಇನ್ನ ಮಸಾಲೆ ಹಾಕ್ಬೇಕಮ್ಮ. ಮಸಾಲೆ ಹಾಕಿಯಮ್ಮ, ಖಾರ ಪುಡಿ ಹಾಕ್ಬೇಕು. ಮಸಾಲೆ ಹಾಕಿಲ್ಲ ಇನ್ನ. ಅದಾ? ಹಾಕು ಖಾರ ಪುಡಿ. ಅಲ್ಲ ಮಸಾಲೆ ಹಾಕು. ಈಗ ನಾವು ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀವಿ. ಅಂದರೆ ಚಿಕನ್ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಮಾಡೋದ್ರಲ್ಲಿ. ಇದು ನನ್ನ ಸ್ಟೈಲ್, ನಾನು ಚೈತ್ರಗೆ ಹೇಳ್ಕೊಟ್ಟಿನಿ, ಈಕೆ ಈಕೆ ಇನ್ನೊಬ್ರಿಗೆ ಹೇಳ್ಕೊಡ್ತಾಳೆ ಅಷ್ಟೆ. ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಗೈಸ್. ಈ ವಿಡಿಯೋ ನೋಡ್ತಿರೋರಿಗೆ ನಾನು ಮಾಡೋ ಚಿಕನ್ ಸ್ಟೈಲ್ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟನ್ನು ಮಾಡಿ. ಇದನ್ನ ನೋಡಿ ನಮ್ಮ ಫ್ರೆಂಡ್ಸ್ ಅಂತ ಆಡ್ಕೊಂಬಿಡ್ತಾರೆ ನನ್ನ. ಇಷ್ಟು ಕಮೆಂಟ್ಸ್ ಮಾಡ್ಬೇಕು ನಾವು ಅಂತ ಯೋಚನೆ ಮಾಡ್ತಿರ್ತೀವಿ. ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂದ್ರೆ ಈಗ ಒಂದು ಕ್ವೆಶ್ಚನ್ ಬಿಡ್ಬೇಕು ಕೇಳ್ತೀನಿ ಚೈತ್ರಗೊಂದು. ಸರಿ, ನಿನ್ಗೆ ಸೋಶಿಯಲ್ ಮೀಡಿಯಾ ವ್ಲಾಗರ್ಸ್ ನಲ್ಲಿ ಯಾರಿಷ್ಟ? ವರ್ಷಾ ಕಾವೇರಿ, ಅಲ್ಲೂರಾಗು ಸುಷ್ಮಿತಾ, ರಚ್ಚು ನವೀನ್, ಅಷ್ಟೇ ಗೈಸ್. ಹಾಂ ಸಾರಿ, ಮಧುನಿಶಾ ಅವರು. ಮಧುನಿಶಾ ನಮಗೂ ಇಷ್ಟ. ಮಧುನಿಶಾ, ಮಧುನಿಶಾ, ಅಲ್ಲೂರಾಗು ಸುಷ್ಮಿತಾ, ರಚ್ಚು ನವೀನು, ವರ್ಷಾ ಕಾವೇರಿ, ಇದಿಷ್ಟು ಬಿಟ್ಟರೆ ಇನ್ನು ಯಾರು ಇಷ್ಟ ಇಲ್ಲ ನನಗೆ. ಜಸ್ಟ್ ಅವ್ರದ್ದು ಸುಮ್ಮನೆ ನೋಡ್ತೀನಿ ಅಷ್ಟೇ. ತೆಲುಗುನಲ್ಲಿ ಅಂದರೆ ಗಲ್ಲಿ ಪೊಲೀಸ್ ರಿವ್ಯೂ, ಇದು SR ಟೀಮ್ ಇಷ್ಟ ಗೈಸ್ ನನಗೆ ತೆಲುಗುನಲ್ಲಿ. ಎನಿ ಟೈಮ್ ವ್ಲಾಗ್ ನೋಡ್ತಾನೆ ಹೇಳ್ತಾಳೆ, ಅದಕ್ಕೆ ವ್ಲಾಗ್ ಮಾಡಬೇಕಂತ ಹುಚ್ಚು ಬಂದಿರೋದು. ಹೌದಾ? ಹೌದು ಗೈಸ್, ಅವ್ರನ್ನ ನೋಡಿನೇ ನಾನು ವ್ಲಾಗ್ ಮಾಡಬೇಕು ಅಂತ ಹುಚ್ಚು ಬಂದಿದ್ದು. ಫಸ್ಟ್ ಏನು ಗೊತ್ತಾ, ಇವಳು ನಮ್ಮ ಅತ್ತಿಗೆ ನಾನು ನಮ್ಮ ತಂಗಿ ಮೂವರು ಸ್ಟಾರ್ಟ್ ಮಾಡಿದ್ದು, ಅವ್ರು ಬಿಟ್ಟೇ ಬಿಟ್ರೆ ಈಗ ನಾನೇ ಸ್ಟಾರ್ಟ್. ಇವಾಗ ಯಾರು ಹೆಲ್ಪ್ ಮಾಡ್ತಿರೋದು? ಮಾಡಲ್ಲ, ನೀವು ನೋಡ್ರಿ ನಮ್ಮ ವಿಡಿಯೋಸ್ ಎಲ್ಲ ನೋಡ್ರಿ, ಜಾಸ್ತಿ ನನ್ನ ವಿಡಿಯೋಸೇ ಇರೋದು, ಅವ್ರ ವಿಡಿಯೋಸ್ ಇಲ್ಲೇ ಇಲ್ಲ, ನಾನೇ ಜಾಸ್ತಿ ಮಾಡಿರೋದು. SR ಟೀಮ್ ಅಂದ್ರೆ ಭಾರಿ ಇಷ್ಟ ಗೈಸ್ ನನಗೆ ತೆಲುಗುನಲ್ಲಿ. ನಿಮಗೂ ಇಷ್ಟ ಇದ್ರೆ ಮತ್ತೆ ಕಮೆಂಟ್ ಮಾಡಿ. ಅದು ಫ್ರೈ ಆಗಲಿ ಬಿಡ್ಲೆ, ಎದಕ್ಕೆ ಬರೇ 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 ಓಪನ್ ಮಾಡ್ತೀಯ? ನೀರೆಲ್ಲ ಕುದ್ಕೋಬೇಕು ಬೇಯಿಸು. ಈಕೆ ಮಾಡ್ತದಾಳ ಅಂತ ಉಗುಲು ಉಗುಲು ಉಗುಲು. ಹಂಗೆ ಇಲ್ಲ ಗೈಸ್, ನಾನು ಹಂಗೆ ಕಾಣಿಸ್ತಿದ್ದೀನಾ? ಹ್ಞೂ, ಹಂಗೆ ಕಾಣಿಸ್ತಿರೋದು ನೋಡ್ರಿ ಗೈಸ್. ಎಲ್ಲ ರೆಡಿ ಇದೆ. ಈಗ ಚಿಲ್ಲಿ ಪೌಡರ್ ಒಂದು ಹಾಕಿ, ಒಂದು 2 minutes ಅಲ್ಲ 1 minute ಫ್ರೈ ಮಾಡಿ ಆಫ್ ಮಾಡಿಬಿಟ್ರೆ ಚಿಕನ್ ಮಸಾಲ ರೆಡಿ. ಚಿಕನ್ ಮಸಾಲ ಗೈಸ್ ಕಾಣಿಸಲ್ತ ಮಗ್ಲಕ್ಕ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಹಾ ಕೈ ಯಾವ್ದೇ ಬರ್ತಿದೆ ಗೈಸ್ ಎಲ್ಲ. ಇನ್ನೊಂದೇನು ಗೊತ್ತಾ ನಿಮಗೆ, ನಾವು ನಮ್ಮ ಅಣ್ಣನ ಮಗಳದು ಮತ್ತು ನಮ್ಮ ಅಕ್ಕನ ಮಗ ಪ್ರಮೋಷನ್ ಇದು, ನಮಗೆ ನಾವೇ ಪ್ರಮೋಷನ್ ಮಾಡ್ತಿದ್ವಿ ಗೈಸ್. ನಮ್ಮ ಅಣ್ಣನ ಮಗಳದು ನಮ್ಮ ಅಕ್ಕನ ಮಗಳದು ಇನ್ಸ್ಟಾದಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ. ಪ್ಲೀಸ್ ಫಾಲೋ ಮಾಡಿ ಅವ್ರಿಗೆ, ಅವ್ರಿಗೂ ಸಪೋರ್ಟ್ ಮಾಡಿ. ಮಮ್ಮಿಗೆ ಜಗ್ಗಿ ಮಾಡ್ತಾ ಇದ್ದೀರಿ, ಅವ್ರಿಗೆ ಕೂಡ ಹಂಗೆ ಮಾಡಿ. ನಮಗೆ ಮಾಡ್ತಾರೆ ಮಾಡ್ತಾರೆ, ನಿಧಾನಕ್ಕೆ ಹೋಗ್ಬೇಕು. ಅವ್ರಿಗೂ ಸಪೋರ್ಟ್ ಮಾಡಿ ಗೈಸ್, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅವ್ರ ಇನ್ಸ್ಟಾ ಅಕೌಂಟ್ ಐ ಡಿ ಹಾಕಿರ್ತೀನಿ, ಇಬ್ಬರದ್ದು ಹಾಕಿರ್ತೀನಿ, ಫಾಲೋ ಮಾಡಿ. ಅದಕ್ಕೆ ಫಸ್ಟ್ ಚಿಲ್ಲಿ ಪೌಡ್ರ್ ಹಾಕು, ಹಾಕಿ ನೀರು ಹಾಕಿ ಬಿಟ್ಟಿರಲ್ಲ. ಇವಳು ಎಂಥ ಅಡುಗೆ ಮಾಡೋಳಂದ್ರೆ ಈಗ ಪ್ಲಾಸ್ಟಿಕ್ ಅಲ್ಲೇ ಇಟ್ಟಿರ್ತಾಳೆ, ಸುಟ್ಟೋಗ್ಲಿ. ಸಾಕು ತಾಯಿ, ಖಾರ 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 ಸ್ಪೈಸಿ ಮಾಡ್ಬಿಟ್ಟು. ಮತ್ತು ಚಿಕನ್ ಅಂದರೆ ಸ್ಪೈಸಿಯಾಗಿನೇ ಇರ್ಬೋದು. ತಿನ್ನೋಕ್ಕಾಗಲ್ಲ, ಒಂದೇ ಸಲ ತಿಂದಿದ್ದೆ ಗೈಸ್, ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ಲು, ಅವಾಗ ಒಂದೇ ಒಂದು ಸಲ ತಿಂದಿದ್ದೆ. ತಿನ್ನೋಕ್ಕಾಗಲ್ಲ ಇದ್ದಷ್ಟು, ಅವಳು ಪಾಪ ಇನ್ನೇ ಇರ್ದಷ್ಟು ಸ್ಪೈಸಿಯಾಗೇನು ಇರ್ಬಾರ್ದಪ್ಪ. ನನ್ನ ಫ್ರೆಂಡನ್ನೇ ಹೇಳ್ತಾಳೆ ಚಿಕನ್ ತಿನ್ನು 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 ಅಂತೇಳಿ, ಬಟ್
ಸ್ವಲ್ಪ ನೀರು ಹಾಕು. ನಾನು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಗೈಸ್. ಎಷ್ಟು ಹಾಕಲ? ಇನ್ನೊಂದ್ಸಲ ತಿರುಗಿಸಿ ಕುದಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿದಾಗ ಸ್ವಲ್ಪ ನೀರಿರಲಿ ಅಂತ ಗೈಸ್. ಅಂದ್ರಲ್ಲೂ ಕೂಡ ಊಟ ತಿಂತಾರಲ್ಲ. ಇದನ್ನ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸಾಕ ನೀರು ಎಲ್ಲ ಆದ್ಮೇಲೆ ಊಟ ಮಾಡುವಾಗೂ ತೋರಿಸ್ತೀನಿ ಗೈಸ್ ಹೆಂಗಿತ್ತು ಅಂತೇಳಿ. ಟೇಸ್ಟ್ ಕೇಳ್ತಾಳೆ ನಮ್ಮ ಅಣ್ಣನು ನಮ್ಮ ತಮ್ಮನ್ನ. ಇವಳನ್ನ ನಾನೇ ಕೇಳ್ತೀನಿ, ನಾನು ತಿನ್ನಲ್ಲಲ್ಲ. ಸೊ ಅದಕ್ಕೆ ತಿಂತೀನಿ ಅಂತ ಬಗ್ಗೆ. ಹಾ ತಿಂತೀನಿ. ಎಣ್ಣೆ ಚೆನ್ನಾಗಿ ಮ್ಯಾಲ ಕೇಳಿದೆ. ಆಫ್ ಮಾಡಮ್ಮ. ಆಯಿತು. ಒಂದ್ಸಲ ಹಿಂಗ ಅಂದು ಆಫ್ ಮಾಡ್ತೀನಿ ಗೈಸ್. ಎಲ್ಲ ಮುಗೀತು, ಊಟ ಮಾಡಿದಾಗ ಸಿಗ್ತೀನಿ. ಲಕ್ಸ್ ಹೆಂಗೈತೆ ಹೇಳಿವಾಗ? ಸೂಪರ್ ಆಯ್ತಾ? ನಾನೇ ಅದಕ್ಕೆ ಕೇಳ್ತಿರೋದು. ಬೇಷ್ ಆಯ್ತಾ? ಹೆಂಗೈತೆ ಟೇಸ್ಟು? ಯಾರು ಮಾಡಿದ್ದು? ನಾನೇ ಮಾಡಿರೋದು. ಹೇಳ್ಕೊಟ್ಟಿ ನೋಡಿ ಗೈಸ್. ಈಗ ನಾನು ತಿಂತಾ ಇದ್ದೀನಿ, ನೀವು ತಿನ್ರಿ. ಹೆಂಗೈತೆ? ಸೂಪರ್ ಟೇಸ್ಟ್ ಮಾತ್ರ ಹೈಲೈಟ್. ನಾನು ಮಾಡಿದ್ದು ಸಾರ್ಥಕ ಆಯ್ತು ಗೈಸ್. ಸಾರ್ಥಕ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಗೈಸ್.